ಹಾಗಾದ್ರೆ ಲೂಮಿನಲ್ ಟೆಸ್ಟ್ ಅಂದ್ರೆ ಏನು? ಶಸ್ತ್ರಾಸ್ತ್ರ ವಾಹನ ರೇಣುಕಾ ಸ್ವಾಮಿ ದೇಹದ ರಕ್ತದ ಕಲೆಯನ್ನ ಮ್ಯಾಚ್ ಮಾಡಿದ್ದಾರೆ, ಎಲ್ಲವನ್ನ ಲೂಮಿನಲ್ ಟೆಸ್ಟ್ ಮಾಡಿದ್ರು FSL ಟೀಮ್. ಹಾಗಾದ್ರೆ ಈ ಲೂಮಿನಲ್ ಟೆಸ್ಟ್ ಅಂದ್ರೆ ಏನು? ಸಾಮಾನ್ಯವಾಗಿ ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮುಂದಾಗ್ತಾರೆ. ಕೊಲೆಗಳಾದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕ್ಷ್ಯ ನಾಶಕ್ಕೆ ಮುಂದಾಗ್ತಾರೆ, ರಕ್ತದ ಕಲೆ ಕಾಣಬಾರದು ಅಂತ ತೊಳೆದು ಅದನ್ನ ಕ್ಲೀನ್ ಮಾಡ್ತಾರೆ. ಎಷ್ಟೇ ಕ್ಲೀನ್ ಮಾಡಿದ್ರು ಲೂಮಿನಲ್ ಟೆಸ್ಟ್ ನ ವೇಳೆ ಗೊತ್ತಾಗ್ಬಿಡುತ್ತೆ. ಲೂಮಿನಲ್ ಟೆಸ್ಟ್ ವೇಳೆ ರೇಣುಕಾ ಸ್ವಾಮಿ ಮೈ ಮೇಲಿನ ಬ್ಲಡ್, ಹತ್ಯೆ ಮಾಡದಂತ ಶಸ್ತ್ರಾಸ್ತ್ರಗಳ ಮೇಲಿನ ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಆಗಿದೆ. ರೇಣುಕಾ ಸ್ವಾಮಿ ಕೊಲೆ ನಡೆದ ನಂತರವೂ ಕೂಡ ಅಲ್ಲಿ ಸಾಕ್ಷಿಯ ನಾಶಕ್ಕೆ ಗ್ಯಾಂಗ್ ಯತ್ನ ನಡೆಸಿತ್ತು. ಘಟನಾ ಸ್ಥಳದಲ್ಲಿ ಹತ್ಯೆ ಮಾಡಿದ್ದಂತಹ ಸ್ಟಿಕ್, ಹೆಣ ಸಾಗಿಸಿದ್ದಂತಹ ಕಾರು ಎಲ್ಲವನ್ನ ಕೂಡ ಕ್ಲೀನ್ ಮಾಡಿದ್ರು ಆರೋಪಿಗಳು. ಆದ್ರೆ ಈಗ ಲೂಮಿನಲ್ ಟೆಸ್ಟ್ ನ ಮೂಲಕ ಎಲ್ಲವೂ ಬಟಾಬಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ಣ ಸಂಪರ್ಕದಲ್ಲಿದ್ದಾರೆ. ಕಿರಣ್ಣ, ಇಲ್ಲೂ ಕೂಡ ಆರೋಪಿಗಳು ಸಾಕ್ಷ್ಯ ನಾಶ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ರು, ಆದ್ರೆ ಲೂಮಿನಲ್ ಟೆಸ್ಟ್ ನ ಮೂಲಕ ಎಲ್ಲವೂ ಬಟಾಬಯಲಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಗಾಗಿ ಬಹಳ ಹುಡುಕಾಟ ನಡೆಸಿದ್ದಂತಹ ಪೊಲೀಸರಿಗೆ ಈಗ ಸಕ್ಸಸ್ ಆಗಿದ್ದಾರೆ. ಆ ಎಲ್ಲ ಎವಿಡೆನ್ಸ್ ಗಳು ಸಿಕ್ಕಿದೆ, ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ ಇದು ಕೇಸ್. ಖಂಡಿತ ಶ್ವೇತ, ಯಾವುದೇ ಕೊಲೆ ಪ್ರಕರಣ ನಡೆದರೂ ಸಹ ಟೆಕ್ನಿಕಲ್ ಎವಿಡೆನ್ಸು ಮುಖ್ಯವಾಗುತ್ತೆ. ಮುಖ್ಯವಾಗಿ ಏನಂದರೆ, ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ ಅದು ಕೊಲೆ ಮಾಡಿರ್ತಕ್ಕಂಥದ್ದು. ಕೊಲೆ ಮಾಡಿದ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷಿಗಳನ್ನು FSL ತಂಡ ಕಲೆಕ್ಟ್ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ, ಆ ಕೊಲೆ ನಡೆದ ಅಂತ ಸ್ಥಳ ಏನಿದೆ, 3 ದಿನಗಳು ಸಹ ಬೀಡು ಬಿಟ್ಟಿದ್ದಂಥ FSL ತಂಡ ಮತ್ತು ಸೋಕೋ ಟೀಮ್ ಏನಿದೆ ಅವರು ಸಾಕಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನಂದರೆ, ರಕ್ತದ ಕಲೆಗಳೇನಿರುತ್ತೆ, ಆ ಬಾಡಿ ಮೇಲಿರ್ತಕ್ಕಂಥ ರಕ್ತದ ಕಲೆಗಳಾಗಿರ್ಬೋದು, ಅವರು ಹೊಡೆದಿರ್ತಕ್ಕಂಥ ಬೆಲ್ಟ್ ಆಗಿರ್ಬೋದು, ದೊಣ್ಣೆ ಆಗಿರ್ಬೋದು, ಮತ್ತು ಗಾಡಿ ಏನಿದೆ ಆ ತೆಗೆದು ಶವವನ್ನು ಸಾಗಿಸೋದಕ್ಕೆ ಬಳಸಿದಂತಹ ಸ್ಕಾರ್ಪಿಯೋ ವಾಹನ ಏನಿದೆ ಆ ವಾಹನವನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇವೆಲ್ಲದರಲ್ಲೂ ಸಹ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ರಕ್ತದ ಮಾದರಿ ಏನಿರುತ್ತೆ, ರೇಣುಕಾ ಸ್ವಾಮಿಯ ರಕ್ತದ ಮಾದರಿಯನ್ನು ಕಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು, ಅಂದರೆ ದೊಣ್ಣೆ ಮೇಲೆ ಸಿಕ್ಕಿರ್ತಕ್ಕಂಥದ್ದು, ಬೆಲ್ಟ್ ಮೇಲೆ, ಮತ್ತು ಕಾರ್ನಲ್ಲಿ, ಏನು ಸ್ಕಾರ್ಪಿಯೋ ಕಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ರಕ್ತದ ಮಾದರಿಯನ್ನು ಅಂದರೆ ತೆಗೆದುಕೊಂಡಿದ್ದಾರೆ. ಅದನ್ನು ಏನು ರೇಣುಕಾ ಸ್ವಾಮಿಯ ಬಾಡಿಯಲ್ಲಿರ್ತಕ್ಕಂಥ ಬ್ಲಡ್ಗೆ ಮ್ಯಾಚ್ ಮಾಡ್ತಾರೆ, ಅದು ಕೂಡ ಪ್ರಮುಖವಾಗಿ ಎವಿಡೆನ್ಸ್ ಆಗುತ್ತೆ. ಹೀಗಾಗಿ ಎಲ್ಲ ಆ್ಯಂಗಲ್ನಲ್ಲೂ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರು ಏನಿದ್ದಾರೆ ಎವಿಡೆನ್ಸ್ಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ. ಮುಖ್ಯವಾಗಿ ಏನಂದರೆ, ಇವರು ಎವಿಡೆನ್ಸ್ ನಾಶ ಮಾಡೋದಕ್ಕೂ ಸಹ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಹ 201 ಅಡಿ ಅದು ಸಾಕ್ಷ್ಯನಾಶ ಸಾಕಷ್ಟು ಗಂಭೀರವಾಗುತ್ತೆ. ಈ ಸಾಕ್ಷ್ಯ ನಾಶ ಮಾಡೋದು, ಕೊಲೆ ನಂತರ ಸಾಕ್ಷಿ ನಾಶ ಮಾಡಿದ್ರೆ ಅದಕ್ಕೆ ಸಹ ಡಬಲ್ ಶಿಕ್ಷೆ ಆಗುತ್ತೆ. ಹೀಗಾಗಿ ಈ ರೀತಿಯ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಏನು ಕೊಲೆ ನಡೆದ 48 ಅವರ್ ಏನಿರುತ್ತೆ ಎವಿಡೆನ್ಸ್ಗಳು ಮುಖ್ಯವಾಗುತ್ತೆ. ಅದರಲ್ಲಿ ರಕ್ತದ ಕಲೆಗಳೇನಿದ್ದಾವೆ ಅದನ್ನು ಕಲೆಕ್ಟ್ ಮಾಡಬೇಕಿರುತ್ತೆ. ಈ ರೀತಿಯಾಗಿ ಎಲ್ಲ ರೀತಿಯಲ್ಲಿ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಕ್ತ ಅಲ್ಲಿ ಶರ್ಟ್ಗಳನ್ನು ತಗೊಂಡೋಗಿ ಬಿಸಾಕಿದ್ದಾರೆ, ಮತ್ತು ಆ ಲಾಠಿ ಇರ್ಬೋದು, ಅವ್ರು ಬಳಸಿದ್ದಂಥ ಬೆಲ್ಟು ಎಲ್ಲವನ್ನು ಸಹ ಅಲ್ಲೇ ಬಿಸಾಕಿದ್ರು. ಅದರಲ್ಲಿ ಇರ್ತಕ್ಕಂಥ ರಕ್ತದ ಮಾದರಿಯನ್ನು ತೆಗೆದುಕೊಂಡಿದ್ದಾರೆ, ಮತ್ತು ಸ್ಕಾರ್ಪಿಯೋ ಕಾರ್ನಲ್ಲಿ ಏನಿದೆ ಅದನ್ನು ತೊಳೆದ್ರೂ ಸಹ ಅದರಲ್ಲಿರ್ತಕ್ಕಂಥ ರಕ್ತದ ಮಾದರಿಯನ್ನು FSL ಟೀಮ್ ಕಲೆಕ್ಟ್ ಮಾಡ್ಬೋದು. ಹೀಗಾಗಿ ಲೂಮಿನನ್ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ ಯಾವುದೇ ಪ್ರಕರಣದಲ್ಲಿ ಲೂಮಿನನ್ ಟೆಸ್ಟ್ ಮಾಡಿದಾಗ ಸಂದರ್ಭದಲ್ಲಿ ಆ ಕೇಸ್ನಲ್ಲಿ ಎಲ್ಲ ರಕ್ತ ಏನು ಬಿದ್ದಿರುತ್ತೆ ಅದನ್ನು ವಾಶ್ ಮಾಡೋದಾಗಿರ್ಬೋದು, ಬಟ್ಟೆಯಲ್ಲಿ ಒರೆಸೋದಾಗಿರ್ಬೋದು, ನೀರಾಕಿ ಗಾಡಿಗಳನ್ನು ತೊಳೆದ ಆಗಿರ್ಬೋದು, ಇದನ್ನು ಮಾಡಿದ್ರೂ ಸಹ ಲೂಮಿನಲ್ ಟೆಸ್ಟ್ನಲ್ಲಿ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಆ ರಕ್ತದ ಮಾದರಿ ಪತ್ತೆ ಆಗುತ್ತೆ. ಅದು ಪ್ರಮುಖವಾಗಿ ಎವಿಡೆನ್ಸ್ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಕಡೆಯೂ ಸಹ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಶೆಡ್ನಲ್ಲಿ ಒಡೆದಿರ್ತಕ್ಕಂಥದ್ದು ಆಗಿರ್ಬೋದು, ಅಲ್ಲಿ ಅಕ್ಕಪಕ್ಕ ಬ್ಲಡ್ ಎಲ್ಲ ಸಿಡಿದಿತ್ತು ಆ ಶೆಡ್ನಲ್ಲಿ ಒಡೆಯೋ ಸಂದರ್ಭದಲ್ಲಿ, ಇವರೆಲ್ಲ ಸಹ ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಾರೆ ಆ ಸಂದರ್ಭದಲ್ಲಿ, ಆ ಶರ್ಟ್ಗಾದಂಥ ಬ್ಲಡ್ಡು ಆಗಿರ್ಬೋದು, ಆ ದೇಹದಿಂದ ಏನು ಸಿಡ್ದಿರುತ್ತೆ ಬ್ಲಡ್ ಎಲ್ಲ ಅದೆಲ್ಲ ಅಲ್ಲಿರ್ತಕ್ಕಂಥ ಕಟ್ಟಡದಾಗಿರ್ಬೋದು, ಗೋಡೆ ಮೇಲಾಗಿರ್ಬೋದು, ಎಲ್ಲಕ್ಕೂ ಸಹ ಸಿಡ್ದಿತ್ತು. ಅದನ್ನೆಲ್ಲ ಸಹ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಸ್ಕಾರ್ಪಿಯೋ ಕಾರ್ನಲ್ಲೂ ಸಹ ಕಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು. ಇವರೆಲ್ಲೂ ಸಹ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಎವಿಡೆನ್ಸ್ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಬಾಡಿಯನ್ನು ಆರ್ ಆರ್ ನಗರದಲ್ಲಿ ಮರ್ಡರ್ ಮಾಡಿ ಪಟ್ಟಣಗೆರೆ
ಬೇರೆ ಶೆಡ್ನಲ್ಲಿ, ನಂತರ ಬಂದು ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ನಲ್ಲಿ ಬಾಡಿಯನ್ನು ಎಸಿತಾರೆ, ಅದೊಂದು ಸಾಕ್ಷಿ ನಾಶ. ಹಾಗಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ಬ್ಲಡ್ ಸ್ಯಾಂಪಲ್ ಸಿಗುತ್ತೆ ಆ ಮಾಜರ್ ನಡೆಸುವ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನು ಎಲ್ಲ ಎವಿಡೆನ್ಸ್ನ ಎಫ್ ಎಸ್ ಎಲ್ ತಂಡ ಮತ್ತು ಪೊಲೀಸರು ಕಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಇದೊಂದು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗುತ್ತೆ. ಕೋರ್ಟ್ನಲ್ಲಿ ಆರೋಪವನ್ನು ಸಾಬೀತು ಮಾಡೋದಕ್ಕೆ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಇದು ಸಾಕಷ್ಟು ಮುಖ್ಯವಾದ ಎವಿಡೆನ್ಸ್ ಅನ್ನು ಆಗುತ್ತೆ ಶ್ವೇತಾ. ಎಸ್ ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಮತ್ತಷ್ಟು ಸುದ್ದಿ, ಒಂದು ಚಿಕ್ಕ ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.